ತುಳು ಭಾಷೆ. ಇಬ್ಬರು ಮಂಗಳೂರಿನವರು ಉಡುಪಿಯವರು ಸಿಕ್ಬಿಟ್ರೆ ಬೇರೆ ಭಾಷೆಯಲ್ಲಿ ಮಾತಾಡಲ್ಲ, ತುಳುವಿನಲ್ಲೇ ಮಾತಾಡೋದು, ಕನ್ನಡದಲ್ಲೂ ಮಾತಾಡಲ್ಲ. ನಾನು ಸಿಕ್ಕಿದ್ರು ನಾನು ಇವ್ರು ಕಣ್ಕಂಡು ಬಿಡಬೇಕಾಗುತ್ತೆ. ನಾನು ಇಬ್ಬರು ಸಿಕ್ಕಿದ್ರೆ ಬರೀ ತುಳುವಿನಲ್ಲೇ ಶುರು ಮಾಡ್ಕೊಬಿಡ್ತೇವೆ. ಅಷ್ಟರ ಮಟ್ಟಿಗೆ ಅವರ ಮಾತೃಭಾಷೆ ಬಗ್ಗೆ ಭಾಳ ಪ್ರೀತಿ ಇದೆ, ಅಭಿಮಾನ ಇದೆ. ಸೊ ಎಲ್ಲೇ ಇರಲಿ, ಈಗ ಬಿ ಆರ್ ಶೆಟ್ಟರು ಅಲ್ಲಿ ದುಬೈನಲ್ಲಿ ಇದ್ದಾಗಲೂ ಕೂಡ ಇನ್ನೊಬ್ಬ ಕರಾವಳಿ ಪ್ರದೇಶದಲ್ಲಿ ಸಿಕ್ಕಿದ್ರೆ ತುಳು ಭಾಷೆಯಲ್ಲೇ ಮಾತಾಡೋರು, ಬೇರೆ ಭಾಷೆಯಲ್ಲಿ ಮಾತಾಡಲ್ಲ. ಅವ್ರಿಗೆ ಬೇರೆ ಭಾಷೆ ಕನ್ನಡ ಬಂದರೂ ಕೂಡ, ಇಂಗ್ಲೀಷ್ ಬಂದರೂ ಕೂಡ, ಹಿಂದಿ ಬಂದರೂ ಕೂಡ ಬೇರೆ ಭಾಷೆ ಮಾತಾಡಲ್ಲ. ಹಾಗೆ ನೀವೆಲ್ಲರೂ ಕೂಡ ತುಳು ಭಾಷೆ ಮಾತಾಡ್ತೀರಿ. ಕರ್ನಾಟಕದಲ್ಲಿ ಅದಕ್ಕೆ ಲಿಪಿ ಇಲ್ಲ ಅಲ್ವಾ? ಲಿಪಿ ಇಲ್ಲ. ಒಂದು ಹೆಚ್ಚುವರಿ ಭಾಷೆ ಆಗಬೇಕು ಅಂತ ಮಾಡಿದ್ದಾರೆ. ನಾನು ಕನ್ನಡ ಆ್ಯಂಡ್ ಕಲ್ಚರ್ ಮಿನಿಸ್ಟರ್ ಜೊತೆ ಮಾತನಾಡಿ, ಯಾಕಂದರೆ ಅವರು ಉತ್ತರ ಕೊಟ್ಟಿರೋದು ಇದಕ್ಕೆ. ಅಶೋಕ್ ರೈ ಇದನ್ನು ಹೆಚ್ಚುವರಿ ಭಾಷೆಯಾಗಿ ಮಾಡಬೇಕು ತುಳು ಭಾಷೆನ ಅಂತ ಕೇಳಿದಾಗ ಕನ್ನಡ ಆ್ಯಂಡ್ ಕಲ್ಚರ್ ಮಿನಿಸ್ಟ್ರು ಕೊಟ್ಟಿದ್ದಾರೆ. ಹಿಂದೆ ನಿಮ್ಮ ಜಿಲ್ಲೆಯವರೇ ಕನ್ನಡ ಆ್ಯಂಡ್ ಕಲ್ಚರ್ ಮಿನಿಸ್ಟರ್ ಆಗಿದ್ರು, ಮಾಡ್ಬೋದಾಗಿತ್ತು ಅವರು. ನಿಮ್ಮ ಜಿಲ್ಲೆಯವರು ಆಗಿದ್ರಲ್ವ ಕನ್ನಡ ಆ್ಯಂಡ್ ಕಲ್ಚರ್ ಮಿನಿಸ್ಟರ್ ಆಗಿದ್ರು, ಅವ್ರು ಮಾಡಲಿಲ್ಲ. ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಕಳಿಸ್ತೇನೆ. ಇಷ್ಟನ್ನು ಹೇಳಿ ಈ ಕ್ರೀಡೆ ಯಶಸ್ವಿ ಆಗಿದೆ, ಮುಂದೇನೂ ಕೂಡ ಯಶಸ್ವಿ ಆಗ್ತದೆ, ಇದನ್ನು ಮುಂದುವರಿಸಿ ಅಂತ ಹೇಳ್ಕೊಂಡು ಎಲ್ಲ ಕಂಬಳ ಸಮಿತಿಯ ಸದಸ್ಯರುಗಳಿಗೆ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳಿ